ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕಡೋಲಿ ಗೌರಿಹಳ್ಳ ಸೇತುವೆ ಮುಳುಗಡೆಯಾಗಿದೆ. ತುಂಬಿ ಹರಿಯುತ್ತಿರುವ ಮಣ್ಣಿಗೇರಿ ಮತ್ತು ಕಡೋಲಿ ಗುಂಜೇನಟ್ಟಿಯ ಗ್ರಾಮದ ವಾಗ್ಮೋರೆ ಕೆರೆ ಮುಳುಗಡೆಯಾದ ಕಡೋಲಿ ಗೌರಿಹಳ್ಳದ ಸೇತುವೆ ಕಡಿತಗೊಂಡ ಕಡೋಲಿ ಮಣ್ಣಿಕೇರಿ ಕೆದನೂರು ದೇವಗಿರಿ ಗುಂಜೇನಟ್ಟಿ ಬೊಂಬರ್ಗಾ ಮತ್ತು ಇತರೆ ಗ್ರಾಮಗಳ ನಡುವಿನ ರಸ್ತೆ ಸಂಪರ್ಕ ಕಡಿತವಾಗಿದೆ. ಗೋಕಾಕ್ ತಾಲೂಕಿನ ಕುಂದರ್ಕಿ ಗ್ರಾಮದಲ್ಲಿ ನದಿ ಪ್ರವಾಹದಲ್ಲಿ ಸಿಲುಕಿಕೊಂಡವರನ್ನ ರಕ್ಷಿಸಿದ್ದಾರೆ. 19 ಜನರನ್ನ ಮತ್ತು 15 ಬಾಲಕರನ್ನ ಗೋಕಾಕ್ನ ಔಟ್ ಎಕ್ಸ್ಪ್ಲೋರ್ ಟೀಮ್ ಮತ್ತು ಟೀಮ್ನ ಮುಖ್ಯಸ್ಥರಾದ ಅಯೂಬ್ ಖಾನ್, ನಾಗು ಹಿರೇಮಠ್, ಶಿವು ಹಮ್ದನ್ ಖಾನ್, ದಸ್ತಗೀರ್ ಜಮಾದಾರ್ ಈ ಕಾರ್ಯಾಚರಣೆ ಮಾಡಿ ಎಲ್ಲರನ್ನ ಸುರಕ್ಷಿತವಾಗಿ ಸ್ಥಳಕ್ಕೆ ತಲುಪಿಸಲಾಗಿದೆ ಎಂದು ತಿಳಿಸಿದರು. ಇವರ ಕಾರ್ಯವನ್ನ ಕಂಡು ಊರಿನ ಜನರೆಲ್ಲ ಸಂತೋಷದಿಂದ ಹರಿಸಿದರು. ಅಯೂಬ್ ಖಾನ್ ಅವರು ಸಮಾಜದಲ್ಲಿ ಯಾವಾಗಲೂ ಏಕಮುಖಿಯಾಗಿ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಅದಕ್ಕೆ ಅವರಿಗೇನು ಒಳ್ಳೆಯ ಕಾರ್ಯಗಳನ್ನ ಮಾಡಲು ಆ ಶಕ್ತಿ ಕೊಡಲಿ ಭಗವಂತನು ಎಂದು ಊರಿನ ಜನರು ಹರಿಸಿದರು. ಮಂಡ್ಯ ರಾಯಸಮುದ್ರ ಗ್ರಾಮದಲ್ಲಿ ಗುಂಡೇಗೌಡ ಲಲಿತಮ್ಮ ದಂಪತಿಗಳ ಜೋಡಿ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದಲ್ಲಿ ಗುಂಡಣ್ಣ ಲಲಿತಮ್ಮ ದಂಪತಿಗಳನ್ನ ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದ ಪಕ್ಕದ ಮನೆಯ ವಾಸಿಯಾದ ಬೋರೇಗೌಡರ ಮಗ ಯೋಗೇಶ್ನನ್ನ ಕೆಆರ್ಪೇಟೆ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ತಲೆಗೆ ಮತ್ತು ಮುಖಕ್ಕೆ ಹೊಡೆದು ಹತ್ಯೆ ಮಾಡಿರುವುದಾಗಿ ಯೋಗೇಶ್ ಒಪ್ಪಿಕೊಂಡಿದ್ದಾರೆ ಎಂದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ತಿಳಿಸಿದರು. ಜೋಡಿ ಕೊಲೆ ಹತ್ಯೆ ಆರೋಪಿಯನ್ನ ಎಎಸ್ಪಿ ಬಲರಾಮೇಗೌಡ, ಡಿವೈಎಸ್ಪಿ ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್, ಸಬ್ ಇನ್ಸ್ಪೆಕ್ಟರ್ ಎಚ್ಎಸ್ ವೆಂಕಟೇಶ್, ಅಪರಾಧಿ ಪತ್ತೆ ಸಿಬ್ಬಂದಿಗಳಾದ ಎಚ್ ಪ್ರಕಾಶ್, ಬಿಎಸ್ ಚಂದ್ರಶೇಖರ್, ಬಸವರಾಜು, ಪ್ರಶಾಂತ್ ಕುಮಾರ್, ರಘು, ಗುರುಪ್ರಸಾದ್, ಚಾಲಕರಾದ ಮಂಜುನಾಥ್ ಮತ್ತು ವಾಸು ಭಾಗವಹಿಸಿದ್ದರು. ಜೋಡಿಕೊಲೆ ಆರೋಪಿನ ಪತ್ತೆ ಹಚ್ಚಿದ ಕೆಆರ್ಪೇಟೆ ಪೊಲೀಸರ ತಂಡವನ್ನ ಮಂಡ್ಯ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅಭಿನಂದಿಸಿದ್ದಾರೆ. ಆಮೇಲೆ ಇವನ್ನು ವಿಚಾರಣೆ ಮಾಡಿದಾಗ 12/7/2019 ಇವನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ್ಮೇಲೆ 15/7 ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಲ್ಲಿ ಅವರು ಫ್ರೆಂಡ್ ಮನೆ ಹತ್ರ ವಾಸ ಇರ್ತಾರೆ. ಆಮೇಲೆ ನಾವು ವಿಚಾರಣೆ ಮಾಡಿದಾಗ ವಿಷಯ ಏನಂದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಇಬ್ಬರ ಮಧ್ಯೆ ಜಗಳ ಆಗ್ತಿತ್ತು. ಅವರು ಮಖಂಡಿ ತಾಲೂಕಿನ ಕೋಣನೂರು ಗ್ರಾಮದಿಂದ ಕರಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಹದಗೆಟ್ಟಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜಮಖಂಡಿ ತಾಲೂಕಿನ ಕೋಣನೂರು ಗ್ರಾಮದಿಂದ ಕರಿಸಿದ್ದೇಶ್ವರ ಗುಡಿ ಮುಂದೆ ದೇವರಿಗೆ ಬರುವ ಭಕ್ತರಿಗೆ ತೊಂದರೆಯಾಗಿದೆ. ಆದ ಕಾರಣದಿಂದ ಪಂಚಾಯತಿಯವರು ಕಣ್ಮುಚ್ಚಿ ಕುಳಿತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಳೆಯ ಅವಾಂತರದಿಂದ ಬೆಳಗಾವಿ ತಾಲೂಕಿನ ಹೊಸ ವಂಟಮುರಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರುಗಳ ನಡುವೆ ಅಪಘಾತ ಸಂಭವಿಸಿದ್ದು 5 ಜನ ಪ್ರಯಾಣಿಕರು ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಮಳೆಯ ಅವಾಂತರದಿಂದ ಅಪಘಾತಗಳು ಸಾಲು ಸಾಲಾಗಿ ಹೆಚ್ಚುತ್ತಿವೆ. ಬೆಳಗಾವಿ ತಾಲೂಕಿನ ಹೊಸ ಮಂಟೂರಿನ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 5 ಕಾರುಗಳ ಮಧ್ಯೆ ಗಂಭೀರ ಅಪಘಾತ ಸಂಭವಿಸಿದೆ. ಹಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಲೇ ಇರುವುದರಿಂದ ಘಾಟಾದ ನೀರು ರಸ್ತೆ ಮೇಲೆ ಅಪಾರ ಪ್ರಮಾಣದಲ್ಲಿ ಹರಿದು ಬರುತ್ತಿದ್ದು ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರುಗಳ ಮಧ್ಯೆ ಅಪಘಾತ ನಡೆದಿದ್ದು 5 ಜನರು ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆಂದು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಂಡ್ಯ ನಗರದಲ್ಲಿ 8 ಆಗಸ್ಟ್ ರಂದು ಮತ್ತೆ ಕಲ್ಯಾಣ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ.
ಚಿತ್ರದುರ್ಗದ ಸಾಣೇನಹಳ್ಳಿಯ ಪಂಡಿತರಾದ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಸ್ನೇಹ ಸಹಬಾಳ್ವೆ ಸಾಮಾಜಿಕ ಜಾಗೃತಿಯ ಮತ್ತು ಕಲ್ಯಾಣ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ವಿದ್ಯಾರ್ಥಿಗಳು ಪ್ರಗತಿಪರ ಚಿಂತಕರು ಭಾಗವಹಿಸಲು ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮನವಿ ಮಾಡಿದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಗತಿಪರ ಚಿಂತಕ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಾದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಆಗಸ್ಟ್ 8 ಮಂಡ್ಯ ನಗರದಲ್ಲಿ ನಡೆಯಲಿರುವ ಮತ್ತೆ ಕಲ್ಯಾಣ ಹೊಸ ಮನ್ವಂತರದ ಜಾಗೃತಿ ಕಾರ್ಯಕ್ರಮದಲ್ಲಿ ಕೆಆರ್ಪೇಟೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ಚಿಂತಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಸಾಣೇನಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಶ್ರೀಗಳು ಸಹಮತ ವೇದಿಕೆಯ ನೇತೃತ್ವದಲ್ಲಿ ಆಗಸ್ಟ್ ತಿಂಗಳಿನಾದ್ಯಂತ ಸಂಚರಿಸಿ 12 ನಡೆದ ವಚನಕ್ರಾಂತಿಯ ಸಾಮಾಜಿಕ ಚಿಂತನೆಗಳ ಫಲವು ಸಮರ್ಪಕವಾಗಿ ಅನುಷ್ಠಾನಗೊಳ್ಳದ ಹಿನ್ನೆಲೆಯಲ್ಲಿ ಆಗಸ್ಟ್ 1 ಚಿಕ್ಕಮಗಳೂರಿನಿಂದ ಆರಂಭವಾಗಿರುವ ಮತ್ತೆ ಕಲ್ಯಾಣ ಸಾಮಾಜಿಕ ಜಾಗೃತಿ ಆಂದೋಲನ ಕಾರ್ಯಕ್ರಮವು ಬೀದರ್ ನಗರದಲ್ಲಿ ಆಗಸ್ಟ್ 30 ಮುಕ್ತಾಯಗೊಳ್ಳಲಿದೆ. ಮಂಡ್ಯದಲ್ಲಿ ಆಗಸ್ಟ್ 8 ಮತ್ತೆ ಕಲ್ಯಾಣ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೆಳಿಗ್ಗೆ 10 ರಾತ್ರಿ 10 ವಿವಿಧ ಕಾರ್ಯಕ್ರಮ ನಡೆಯಲಿವೆ. ಆದ್ದರಿಂದ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ವಿದ್ಯಾರ್ಥಿಗಳು ಸಾಮಾಜಿಕ ಅನಿಷ್ಟ ಪದ್ಧತಿಗಳು ಹಾಗೂ ಸಾಮಾಜಿಕ ಅಸಮಾನತೆಗಳಿಂದ ಮುಕ್ತವಾದ ಆರೋಗ್ಯವಂತ ನವ ಸಮಾಜದ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು. ವಚನಕ್ರಾಂತಿಯ ಆಶಯಗಳ ಈಡೇರಿಕೆಗೆ ಧ್ವನಿಯಾಗಬೇಕೆಂದು ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಎಂಬಿ ಶ್ರೀನಿವಾಸ್, ಜನಶಕ್ತಿ ಜನಾಂದೋಲನ ಹೋರಾಟ ಸಮಿತಿಯ ಸಂತೋಷ್, ಪ್ರಗತಿಪರ ಚಿಂತಕರಾದ ಕೆಎಸ್ ಸೋಮಶೇಖರ್, ಕತ್ತರಘಟ್ಟ ವಾಸು, ಹರಿಚರಣ್ ತಿಲಕ್, ಬಳ್ಳೇಕೆರೆ ಮಂಜುನಾಥ್, ರೋಬೋ ಮಂಜೇಗೌಡ, ಬೂಕನಕೆರೆ ನಾಗರಾಜು, ಕೆಆರ್ಪೇಟೆ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಕತ್ತರಘಟ್ಟ ಕಮಲಾಕ್ಷಿ ನಾಗರಾಜು, ಉಪಾಧ್ಯಕ್ಷರಾದ ಕೀರ್ತಿ, ಕೆಆರ್ ನೀಲಕಂಠ ಮತ್ತಿತರರು ಭಾಗವಹಿಸಿದರು. ಎಲ್ಲ ಆದ್ಮೇಲೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲೇ ಈಗಾಗಲೇ ಕಳೆದ ಒಂದು ವಾರದಿಂದ ಪತ್ರಿಕೆಗಳಲ್ಲಿ ಬಹಳ ದೊಡ್ಡದಾಗಿ ಕಾರ್ಯಕ್ರಮ ಬರ್ತಾ ಇದೆ. ಇದರ ಎಂಡಿಂಗ್ಗೆ ಮತ್ತೆ ಕಲ್ಯಾಣ ಅನ್ನೋದು ಬಹಳ ಮುಖ್ಯವಾಗಿ ಈಗ ನಮ್ಮ ಪಂಡಿತಾರಾಧ್ಯ ಸ್ವಾಮೀಜಿಯವರು ಕಾಣೆಯಲ್ಲಿ ಪಡೆದ ಪಂಡಿತಾರಾಧ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಸವಣ್ಣ 12 ಇದ್ದವರು ಈಗ ಏನೇನಾಗಿದ್ದಾರೆ ಅನ್ನೋದನ್ನು ಗೊತ್ತಿದೆ. ನಿಜವಾಗ ಬಸವಣ್ಣನ ಆಶಯಗಳನ್ನು ನಮ್ಮ ದೇಶದಲ್ಲಿ ಇರುವಂಥ ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಜಾತಿ ಜನಾಂಗ ಯಾವುದೇ ತಾರತಮ್ಯ ಬೇರೂ ಕೀಡಿದ್ದಾನೆ ಜನಗಳಿಗೆ ತಿಳಿಸ್ಬೇಕು ಅನ್ನೋ ಮಟ್ಟದಲ್ಲಿ ಬಗ್ಗೆ ಕಲ್ಯಾಣ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಬಂದಿರುವ ರೀತಿಯಲ್ಲಿ ಕಾರ್ಯಕ್ರಮದ ಡೀಟೇಲ್ ಅನ್ನ ಮಂಡ್ಯದಿಂದ ಬಂದಿರುವ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷೆಯಾಗಿ ಕತ್ತರಘಟ್ಟ ಗ್ರಾಮದ ವನಜಾಕ್ಷಿ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮ ಚುನಾವಣಾಧಿಕಾರಿಗಳಾದ ಎನ್ಎನ್ ರವಿ ಕರ್ತವ್ಯ ನಿರ್ವಹಿಸಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ವನಜಾಕ್ಷಿ ನಾಗರಾಜು, ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ರವಿ ಅವರನ್ನ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರವನ್ನ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿಗಳು ಅವಿರೋಧ ಆಯ್ಕೆಯನ್ನ ಪ್ರಕಟಿಸಿದ್ದರು. ಉಳಿದಂತೆ ಆಡಳಿತ ಮಂಡಳಿಯ ನೂತನ ನಿರ್ದೇಶಕರಾಗಿ ಐಕ್ಯನಹಳ್ಳಿ ಚಲುವರಾಜು, ಮಲೇನಹಳ್ಳಿ ಮಲೇಶ್, ಚೌಡೇನಹಳ್ಳಿ ಜ್ಯೋತಿಲಕ್ಷ್ಮಿ, ನಾಟನಹಳ್ಳಿ ಕವಿತಾ, ಕಾಗೇಪುರ ಶೋಭಾ, ಬೋಳಮಾರನಹಳ್ಳಿ ವೆಂಕಟೇಶ್, ದೊಡ್ಡ ಸೋಮನಹಳ್ಳಿ ರಮೇಶ್, ಚಂದ್ರಮ್ಮ, ಕಿಕ್ಕೇರಿ ಮೋಹನ್, ಮಾರನಹಳ್ಳಿ ಶಿವಪ್ರಕಾಶ್, ಜಕ್ಕನಹಳ್ಳಿ ರಾಜೇಶ್, ಕೆಆರ್ಪೇಟೆ ರೇಣುಕಮ್ಮ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಮೂರ್ತಿ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರನ್ನ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ, ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಾಕ್ಟರ್ ಎಂಬಿ ಶ್ರೀನಿವಾಸ್, ಪ್ರಗತಿಪರ ಚಿಂತಕ ಕತ್ತರಘಟ್ಟ ವಾಸು ಅಭಿನಂದಿಸಿ ಗೌರವಿಸಿದರು. ಕಲಬುರಗಿ ನಗರದ ವಾರ್ಡ್ 22 ದೇವಿನಗರದಲ್ಲಿ ಸಿಸಿ ರಸ್ತೆ ಕಾಮಗಾರಿಯಾಗದೆ ರಸ್ತೆಯ ಮೇಲೆ ನಿರಂತರವಾಗಿ ನೀರು ನಿಂತು ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಎಂದು ಬಡಾವಣೆಯ ಜನರು ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ 22 ಸಿಸಿ ರಸ್ತೆಗಳ ಕಾಮಗಾರಿಗಳು ಹೆಚ್ಚು ಕಡಿಮೆಯಾಗಿ ರಸ್ತೆ ಕಾಮಗಾರಿ ಸಂಪೂರ್ಣಗೊಳಿಸಿದ್ದಾರೆ. ಆದರೆ ಕಾಮಗಾರಿ ಕಳಪೆ ಮಟ್ಟವಾಗಿದ್ದು ಸ್ಥಳೀಯರಿಗೆ ಸಂಚಾರ ಮಾಡಲು ತೊಂದರೆಯಾಗುತ್ತಿದೆ. ಈ ರಸ್ತೆಯಿಂದ ಸಾಕಷ್ಟು ಜನರು ಸಂಚಾರ ಮಾಡುವಾಗ ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳು ಬಹಳಷ್ಟು ಇವೆ. ಈ ಕುರಿತು ಪಾಲಿಕೆ ಸದಸ್ಯರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ. ಈ ವರದಿ ನುಡಿಯಾದರೂ ಈ ಬಡಾವಣೆಯ ಜನರನ್ನ ಸ್ಪಂದಿಸಿ ಸಮಸ್ಯೆಗೆ ಪರಿಹಾರ ನೀಡಲಿ ಎಂಬುದೇ ನಮ್ಮ ಆಶಯವಾಗಿದೆ. ನಮ್ದು ರೋಡ್ ಬಾಳ ತಕ್ಲಿಪ್ಪ ಅದಾರ, ಮತ್ತೆ ಹುಡುಗರು ಹ್ಯಾಂಗ ಹೋಗ್ಬೇಕು ಹ್ಯಾಂಗ ಬರ್ಬೇಕ್ರಿ? ಎಲ್ಲ ಗಾಡಿ ಮೇಗಿನ ತಾಳ ಬೀಳಗತ್ತಾರೆ, ಬರ ಹೋಗ ಹೀರೋಂಡ್ ಗಾಡಿ ಮೇಗಿಂದು ಹೆಣ್ಮಕ್ಳು ಬೀಳಗತ್ತವ್ರಿ, ಹ್ಯಾಂಗ ಮಾಡ್ಬೇಕ್ರಿ? ಹೋಗ್ಲಿಕ್ಕೆ ದಾರಿನೇ ಇಲ್ರಿ ಗಾಡಿ. ಈ ರೋಡಿಗೆ ಒಟ್ಟ ಯಾರು ಕಿಮ್ಮತ್ತೆ ಮಾಡಲಾಗ್ಯಾರ, ಎಲ್ಲ ಕಡೆ ಅನುಕೂಲ ಆಗ್ಬಿಟ್ಟದ.
ಎರಡು ಮೂರು ವರ್ಷ ಆಯ್ತ್ರಿ ಇದು ತೀರಾ ಕಿಮ್ಮತ್ತಿಲ್ಲ ಆಗ್ಬಿಟ್ಟದ ರೋಡ್, ಏನೋ ಹಳ್ಳಿಗೆ ಉಳ ಕಿಮ್ಮತ್ತದ ಇವ್ರಿ ಮನೆ ಗಲ್ಲಿಗೆ ಕಿಮ್ಮತ್ತಿಲ್ಲ, ಹಂಗಾಗ್ಬಿಟ್ಟದ್ರಿ ಇದು. ಯಾರು ಶಂಕರ್ ಸರ್ ಅಂದ್ರ ಅವರು ಬರ್ಲಾಗ್ಯಾರ, ಯಾರು ಬರ್ಲಾಗ್ಯಾರ, ಇವ್ ನಾ ಗೆದ್ದೀನಿ ನೀ ಗೆದ್ದೀನಿ ಅನ್ಕೋ ತಾರ ಮನೆಗೆ ಕೂತು ಬಿಟ್ರ. ಸರ್ ಇದು ದೇವಿನಗರ್ಲ ಏನದ ಇಲ್ಲಿ ಮಕ್ಕಳದು ಹೋಗೋದು ಬರೋದು ಏನೋ ತಿರ್ಗಾಡಕ್ಕೂ ಪ್ರಾಬ್ಲಮ್ ಅಲ್ಲತ್ತದ, ಕಾರ್ ತಂದ್ರೂ ಬರಲ್ಲ ಗಾಡಿ ತಂದ್ರೂ ಬರಲ್ರಿ, ಈಗ ಅದಕ್ಕೆ ಏನ್ರಿ ವ್ಯವಸ್ಥೆ ಮಾಡ್ಬೇಕು? ಶಂಕರ್ ಸಿಂಗ್ ಅವ್ರ ಬಲ್ಲಿ ಹೋಗಿವಿ, ಅವ್ರನ್ನೂ ಏನೂ ಹೇಳಿಲ್ಲ. ಹತ್ತು ಸಲ ತೋಲು ಹೋಗ್ತಿದ್ದ ಗಲ್ಯನವ್ರು ಹಸು ಮಂದಿ ಕಲ್ತಿ, ಒಬ್ರು ಬರ್ಲಿಕ್ತಾ ಇರಲಿಲ್ಲ, ಒಬ್ರು ಹೂ ಅಲಗ್ತಾ ಇರಲ್ಲ. ಆ ಕಡೆ ಬಾಜು ಪ್ರಾಬ್ಲಮ್ ಆದ್ರೆ ಅಂದ್ರೆ ತಪ್ಪಾಟ ಪಾಟ ಮಾಡ್ಕೊಳತ್ತಾರ ಲೈನ್ ಎಲ್ಲಾರು. ನೀವೇ ನೋಡ್ರಿ ಲೈನ್ ಎಲ್ಲ ಪ್ರಾಬ್ಲಮ್, ನೀರಿಂದ ಎಲ್ಲ ಹೆಂಗೆ ನಿಂದಿರಲ್ಲ ಅಂತವ್ರಿ, ಯಾವ ಮಾಡಿಸ್ಕೊಡು ಅಂತ ಹೇಳ್ರಿ. ಕೇಳಿದ್ರೆ ಮಾಡಮ್ ತೋ ಹೇಳಮ್ ತೋ ಅಂತಾರ ಅವ್ರಿ. ಕಿಮ್ಮತ್ತ ಇಲ್ರಿ ಇದು ಈ ಏರಿಯಾಕಂದ್ರೆ, ಈ ಲೈನಿಗೆ ಅಂದ್ರೆ ಕಿಮ್ಮತ್ತ ಇಲ್ರಿ. ಒಟ್ಟ ಹೂ ಅಂತಾರ, ಬರ್ತಾರ, ನೋಡ್ತಾರ, ಹೋತಾರ, ಮಾಡ್ಸೋದಿಲ್ಲ ಏನಿಲ್ಲ. ಎರಡು ಎರಡು ಮೂರು ವರ್ಷ ಐತ್ರಿ ಇದು ಹೇಳಕ್ಕೆ ದಿನ ದಿನ. ಒಟ್ಟ ಕೆರೆ ಇಲ್ಲ ಅವ್ರಿಗೆ, ಮನಿ ಬಲ್ ಹೋದ್ರೂ ಲೆಕ್ಕ ಇಲ್ಲ, ಏನು ಹೋದ್ರೂ ಲೆಕ್ಕ ಇಲ್ಲ, ಇಜ್ಜತ್ ಇರ್ಲಾರ್ದಂಗೆಲ್ಲತ್ತಾರೆ. ಆಟ ಎಲೆಕ್ಷನ್ ಟೈಮ್ ಅಟ್ಟೆ ಬರ್ತಾರ್ರಿ. ಇದು ಈ ರೋಡಿಗೆ ನಾವು ಕಟಕ್ ಹಕ್ಸ್ಲೋಯ್ತಿದ್ದಾರೆ ಇಲ್ಲಿ ಮಂದಿ, 200-300 ಕೊಟ್ಟು ಅದ್ರೂ ನೀರು ನಿಂದಿರ್ಲತ್ತಾರು. ಮಕ್ಕಳು ಹೆಣ್ಮಕ್ಳು ಬೀಳಗತ್ತಾರ ಹೋಗೋ ಟೈಮಿಗೆ, ಹಿಂದಿಂದ ಸುತ್ತಾಕ ಹೋಗ್ಬೇಕಲ್ಲತ್ತದನು. ಅದಕ್ಕೆ ಹೇಳ್ರಿ ಅವ್ರಿಗೆ ಬಂದು ಏನ್ರ ಮಾಡಿ ಅದಕ್ಕೊಂದು ಏನ್ರ ಪರಿಹಾರ ಮಾಡತ್ ಹೇಳಿ ಸರ್. ಭಾರಿ ಮಳೆಯಿಂದ ಸ್ಥಗಿತಗೊಂಡಿದ್ದ ಬೆಳಗಾವಿ ಭಾಗದ ಲೋಂಡಾ ಹಾಗೂ ತಿನೈ ಘಾಟ್ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಇದೀಗ ಪುನರಾರಂಭಗೊಂಡಿದೆ. ಮಳೆಯಿಂದ ರೈಲು ಹಳಿ ಕೆಳಭಾಗದಲ್ಲಿ ಲಘು ಭೂಕುಸಿತ ಉಂಟಾಗಿರುವುದರಿಂದ ಈ ಮಾರ್ಗದ ಎಲ್ಲ ರೈಲು ಸಂಚಾರವನ್ನ ನಿನ್ನೆಯಿಂದ ಸ್ಥಗಿತಗೊಳಿಸಲಾಗಿತ್ತು. ಪ್ರತಿಕೂಲ ಹವಾಮಾನದಿಂದ ಬೆಳಗಾವಿ ಕ್ಯಾಸ್ಟಲ್ ರಾಕ್ ನಡುವಿನ ರೈಲು ಮಾರ್ಗಗಳನ್ನು ಸಹ ಭಾಗಶಃ ಸ್ಥಗಿತಗೊಳಿಸಲಾಗಿತ್ತು. ಕ್ಯಾಸ್ಟಲ್ ರಾಕ್ಗೆ ಪ್ರಯಾಣ ಬೆಳೆಸಬೇಕಿದ್ದ ಕ್ಯಾಸ್ಟಲ್ ರಾಕ್ ಮಿರಾಜ್ ಪ್ರಯಾಣಿಕರ ರೈಲನ್ನ ಕೂಡ ಸ್ಥಗಿತಗೊಳಿಸಲಾಗಿತ್ತು. ರೈಲ್ವೆ ಹಿರಿಯ ಅಧಿಕಾರಿಗಳು ಕಳೆದ 24 ಗಂಟೆಗಳಿಂದ ನಿರಂತರ ದುರಸ್ತಿ ಕಾರ್ಯ ಕೈಗೊಂಡ ಪರಿಣಾಮ ಇದೀಗ ರೈಲು ಸೇವೆ ಯಥಾಸ್ಥಿತಿಗೆ ಮರಳಿದೆ. ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಜಿಲ್ಲೆಯ ಸರ್ಕಾರಿ ಹಾಗೂ ಪ್ರಾಥಮಿಕ ಶಾಲೆಗಳಿಗೆ 2 ದಿನ ರಜೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಎಸ್ಬಿ ಬೊಮ್ಮನಹಳ್ಳಿ ಆದೇಶ ಹೊರಡಿಸಿದ್ದಾರೆ. ಜಿಲ್ಲೆಯಲ್ಲಿನ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಗಂಭೀರ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿ ಜಿಲ್ಲಾಡಳಿತ ರಾಮದುರ್ಗ ತಾಲೂಕು ಹೊರತುಪಡಿಸಿ ಉಳಿದ ಎಲ್ಲಾ ತಾಲೂಕುಗಳಿಗೆ ಬೆಳಗಾವಿ ಜಿಲ್ಲಾಡಳಿತ ಆಗಸ್ಟ್ 6 ಮತ್ತು 7 ರಂದು ಜಿಲ್ಲೆಯ ಎಲ್ಲಾ ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲೆಗಳಿಗೆ ರಜೆ ಘೋಷಿಸಿದೆ. ಜಿಲ್ಲಾಧಿಕಾರಿ ಎಸ್ಬಿ ಬೊಮ್ಮನಹಳ್ಳಿ ಆದೇಶ ಹೊರಡಿಸಿದ್ದಾರೆ. ಪುಸ್ತಕಗಳು ನಮ್ಮ ಬೌದ್ಧಿಕ ಸಾಂಸ್ಕೃತಿಕ ಬಂಡವಾಳ ಮತ್ತು ನಮ್ಮ ಅಭೂತಪೂರ್ವ ಪರಂಪರೆಯ ಭಾಗಗಳಾಗಿವೆ ಎಂದು ವಿಪಿ ನಾಯ್ಡು ಹೇಳಿದ್ದಾರೆ. ಎಂಕೆ ವೆಂಕಯ್ಯ ನಾಯ್ಡು ಅವರು ವಿಶ್ವವಿದ್ಯಾಲಯಗಳಿಂದ ಹಳ್ಳಿಗಳಿಗೆ ಗ್ರಂಥಾಲಯ ಆಂದೋಲನವನ್ನು ಬಲಪಡಿಸುವಂತೆ ಕರೆ ನೀಡಿದ್ದು ಇದು ಜನರ ಚಳವಳಿಗಾಗಿ ಸ್ವಚ್ಛ ಭಾರತ ಮತ್ತು ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮಗಳಾಗಬೇಕು. ಗ್ರಂಥಾಲಯಗಳು ಜ್ಞಾನದ ದೇವಾಲಯಗಳಿದ್ದವು. ಶತಮಾನಗಳಿಂದ ಭಾರತವನ್ನ ವಿಶ್ವಗುರು ಎಂದು ಕರೆಯಲಾಗುತ್ತಿತ್ತು ಮತ್ತು ನಮ್ಮ ಪ್ರಾಚೀನ ವಿಶ್ವವಿದ್ಯಾಲಯಗಳು ಜ್ಞಾನದ ನಿಧಿಗಳಾಗಿದ್ದವು. ಪ್ರಪಂಚದಾದ್ಯಂತ ಜನರು ತಮ್ಮ ಜ್ಞಾನವನ್ನ ಕಲಿಯಲು ಮತ್ತು ಉತ್ಕೃಷ್ಟಗೊಳಿಸಲು ಭಾರತಕ್ಕೆ ಬರುತ್ತಿದ್ದರೆಂದು ಉದ್ಘಾಟನಾ ಸಮಾರಂಭದಲ್ಲಿ ನಾಯ್ಡು ಹೇಳಿದರು. ಪಾಟ್ನಾ ವಿಶ್ವವಿದ್ಯಾಲಯ ಗ್ರಂಥಾಲಯದ ಶತಮಾನೋತ್ಸವ ಸಂದರ್ಭದಲ್ಲಿ ತಿಳಿಸಿದರು. What is happening about the country, about the world, and about our own state, and about our own society. Society needs to take benefit from the increased book reading. Library movement should be strengthened from university to village level. Everywhere there has to be library. The first has to be the library, or even book library. There has to be library everywhere. Man have to. ಶ್ರಾವಣ ಮಾಸದಲ್ಲಿ ಬರುವ ನಾಗರ ಪಂಚಮಿ ಹಬ್ಬವನ್ನು ಭಕ್ತರು ಭಕ್ತಿಯಿಂದ ಆಚರಿಸಿದರು. ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ಅತ್ಯಂತ ಶುಭ ತಿಂಗಳುಗಳಲ್ಲಿರುವ ಶಿವನಿಗೆ ಅರ್ಪಿತವಾಗಿದೆ. ಶ್ರಾವಣ ಸೋಮವಾರ ದೇಶಾದ್ಯಂತ ದೇವಾಲಯಗಳಲ್ಲಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿದರು. ಜೊತೆಗೆ ರಾಷ್ಟ್ರದಾದ್ಯಂತ ಜನರು ನಾಗರ ಪಂಚಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು.
ರಾಮ ದೇವಾಲಯ ನಿರ್ಮಾಣದಲ್ಲಿ ವಿಳಂಬ ಮಾಡುತ್ತಿರುವುದು ಭಾರತದ ಪೂರ್ವಜರಿಗೆ ದೊಡ್ಡ ಗೌರವ ತೋರಿದಂತೆಂದು ಬಾಬಾ ರಾಮದೇವ್ ಹೇಳಿದ್ದಾರೆ. ಅಯೋಧ್ಯೆಯ ವಿವಾದದ ಆರಂಭಿಕ ಪರಿಹಾರಕ್ಕಾಗಿ ಕರೆ ನೀಡಿದ ಯೋಗ ಗುರು ಬಾಬಾ ರಾಮದೇವ್, ರಾಮ ದೇವಾಲಯದ ನಿರ್ಮಾಣದಲ್ಲಿ ನಿರಂತರ ವಿಳಂಬವು ಭಾರತದ ಪೂರ್ವಜರಿಗೆ ದೊಡ್ಡ ಅಗೌರವವಾಗಿದೆ ಎಂದು ಹೇಳಿದರು. ये तो एक तरह से घनघोर अन्याय है, सरासर अपने पूर्वजों का अपमान है. राम का मंदिर अयोध्या में नहीं बनेगा तो क्या मक्का मदीना में पाकिस्तान में बनेगा? भाई अपने पूर्वजों को इतना गौरव तो दो. और मुझे विश्वास है न्यायपालिका जैसे दूसरे विषयों में रात रात भर सुनवाई करती है तो अब इस पर निरंतर सुनवाई करके महीने दो महीने में अब निर्णय तो एक ही है, इसमें कोई दो राय है ही नहीं. फिर कोई बाबर थोड़ी पैदा हुआ था अयोध्या में, और ये कोई जमीन का मामला नहीं है, ये जमीर का मामला है, ये हमारी संस्कृति की विरासत का मामला है, हमारे आस्था है राम, हमारे विश्वास है राम. ಜೆ ಅಂಡ್ ಕೆ ಪೊಂಚ್ನಲ್ಲಿ ಸ್ಥಳೀಯ ಮಹಿಳೆಯರಿಗಾಗಿ ಟೈಲರಿಂಗ್ ಘಟಕವನ್ನು ಸೈನ್ಯ ಉದ್ಘಾಟಿಸಿದೆ. ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಭಾರತೀಯ ಸೇನೆಯು ಪ್ರಾರಂಭಿಸಿದ ಟೈಲರಿಂಗ್ ಘಟಕವನ್ನು ತೆರೆಯುವಲ್ಲಿ ಸುರಂಕೋಟೆ ಪ್ರದೇಶದ ಫಸಲಾ ಬಾರ್ಡ್ ಗ್ರಾಮದ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಭಾಗವಹಿಸಿದರು. कि उनको सेल्फ एम्प्लॉयमेंट और इधर ही इसी जगह पर ना ही कि उनको जम्मू या दिल्ली में जाना पड़े, यहाँ पे उनकी एम्प्लॉयमेंट का बंदोबस्त किया जाए. मैं कहना चाहूंगी कि इन्होंने बहुत अच्छा किया, जो हमारे मतलब सोसाइटी की लड़कियां इनके लिए एक अच्छा कदम उठाया रिसर्च ब्यूरो फॉर फोर्स ने, और मैं इनका शुक्रिया अदा करना चाहती हूँ. आर्मी वालों का जो सिक्स सेक्टर आर्मी फोर्स है, इन सबका मैं शुक्रिया अदा. काश्मीरी पंडितरु 370ನೇ ವಿಧಿನ ರದ್ದುಪಡಿಸುವುದನ್ನು ಸಂಭ್ರಮಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಕುರಿತು ಮಾಡಿದ ಪ್ರಮುಖ ಪ್ರಕಟಣೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಸಂವಿಧಾನದ 370ನೇ ವಿಧಿಯನ್ನ ಹಿಂತೆಗೆದುಕೊಳ್ಳುವ ಭಾರತ ಸರ್ಕಾರದ ಪ್ರಸ್ತಾವನೆಯನ್ನ ಪ್ರಕಟಿಸಿದ್ದು ಇದು ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿತು. आज हटने से हमारा पूरा देश आजाद हो गया है. 370 से देश की इकोनॉमी आजाद हो गई है. देश का 370 हटने से जो मिलिटेंसी है वो खत्म हो गई है. सेपरेटिसी का मूल बंद हो गया है. और देश के अंदर जो 5 बिलियन ट्रिलियन डॉलर का मोदी साहब ने कहा था वो अब होगा, क्योंकि सादी हमारी इकोनॉमी आधी इकोनॉमी कश्मीर पे खर्च होती थी वो आजाद हो गई है. और हम इसको वेरी लुक फॉरवर्ड करते हैं कि देश हमारा अब एक होगा. मोदी जी ने कहा था सबका विकास सबका विश्वास, एंड में वो विश्वास आज उन्हें कायम कर दिया है. वी कॉन्ग्रेचुलेट पार्लियामेंट ऑफ इंडिया, वी कॉन्ग्रेचुलेट द इंडियन कम्युनिटी एंड ऑल कि वो इस चीज को अपनी अपनी असेंबली में उठाए, अपनी असेंबली में देश के अंदर बात करें, और देश को इसका महोत्सव बनाना चाहिए. जैसे दिवाली ईद महोत्सव बनता है, ऐसे 370 का भी महाउत्सव बनना चाहिए. 370ನೇ ವಿಧಿಯನ್ನ ರದ್ದುಪಡಿಸಿದ ಹಿನ್ನೆಲೆ ಪಿಡಿಪಿ ಸಂಸದರು ಪ್ರತಿಭಟನೆ ನಡೆಸಿದರು. ಪೀಪಲ್ಸ್ ಡೆಮೊಕ್ರೆಟಿಕ್ ಪಕ್ಷದ ಸಂಸದರಾದ ನಜೀರ್ ಅಹಮದ್ ಲಾವೆ ಮತ್ತು ಮೀರ್ ಫಯಾಜ್ ಅವರು ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಅವರು ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಸ್ಥಳಾಂತರಿಸಿದ ಜಮ್ಮು ಮತ್ತು ಕಾಶ್ಮೀರದ 370ನೇ ವಿಧಿಯನ್ನ ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು. ಅಖಿಲ ಭಾರತ ವೃತ್ತಿಪರರ ಕಾಂಗ್ರೆಸ್ ಹಂಗಾಮಿ ಪಕ್ಷದ ಅಧ್ಯಕ್ಷರನ್ನ ತುರ್ತು ನೇಮಕ ಮಾಡಬೇಕೆಂದು ಶಶಿ ತರೂರ್ ಕರೆ ನೀಡಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ ಶಶಿ ತರೂರ್ ಅವರು ಮಧ್ಯಂತರ ಕಾಂಗ್ರೆಸ್ ಅಧ್ಯಕ್ಷರನ್ನ ತಕ್ಷಣ ನೇಮಕ ಮಾಡುವುದರ ನಂತರ ಹಿರಿಯ ನಾಯಕತ್ವದ ಹುದ್ದೆಗಳಿಗೆ ಆಂತರಿಕ ಚುನಾವಣೆಗಳು ದೇಶಾದ್ಯಂತ ಹಳೆಯ ಪಕ್ಷದ ವಿಶ್ವಾಸಾರ್ಹತೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. Follow the wishes of the Congress President and the processes established in the party's constitution to bring certainty to the millions of faithful party workers and supporters and others who want a robust opposition to a regime that threatens to reverse the hard-won social, economic and political gains of the years since independence.
The urgent appointment of an interim president followed by internal elections to the senior leadership positions in the party would strengthen the credibility and legitimacy of the Congress nationwide. The crores of voters who stood by the Congress deserve nothing less. EIPC calls on all workers and leaders of the Congress party.